ಬಂದಾನೆ ನನಿತಾನ. ಆಯಾ ಋತುಮಾನಕ್ಕೆ ತಕ್ಕಂತೆ ಹಣ್ಣು ತರಕಾರಿಗಳನ್ನು ರೈತ ಬಾಂಧವರು ಬೆಳೆಯುತ್ತಾರೆ. ಎಲ್ಲ ಹಣ್ಣುಗಳಲ್ಲಿ ಒಂದಲ್ಲ ಒಂದು ಪೌಷ್ಟಿಕಾಂಶವಿರುತ್ತದೆ. ಅದರಲ್ಲಿ ಸಾಕಷ್ಟು ನೀರಿನ ಅಂಶವುಳ್ಳ ಕಲ್ಲಂಗಡಿಯಲ್ಲಿ ಅನ್ನಾಂಗ ಎ ಮತ್ತು ಕ್ಯಾಲ್ಶಿಯಂ ಸಾಕಷ್ಟು ಪ್ರಮಾಣದಲ್ಲಿದೆ. ಅಲ್ಲದೆ ಔಷಧೀಯ ರೂಪದಲ್ಲೂ ಇದನ್ನು ಬಳಸಲಾಗುತ್ತದೆ. ನಮ್ಮ ದೇಶದಲ್ಲಿ ಸುಮಾರು 1.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕಲ್ಲಂಗಡಿ ಬೆಳೆಯಲಾಗುತ್ತಿದೆ. ನಮ್ಮ ರಾಜ್ಯದಲ್ಲಿ ಸುಮಾರು 15,000 ಎಕರೆ ಪ್ರದೇಶದಲ್ಲಿ ಕಲ್ಲಂಗಡಿ ಬೆಳೆಯಲಾಗುತ್ತಿದ್ದು ಎಕರೆವಾರು 15 ಟನ್ ಇಳುವರಿ ಪಡೆಯಬಹುದಾಗಿದೆ. ಕಲ್ಲಂಗಡಿ ಉಷ್ಣವಲಯದ ಬೆಳೆಯಾಗಿದ್ದು ಹಗಲು ಹೆಚ್ಚು ಬಿಸಿಲಿದ್ದು ರಾತ್ರಿ ತಂಪಾಗಿದ್ದರೆ ಸಕ್ಕರೆ ಅಂಶ ಹೆಚ್ಚುತ್ತದೆ. ಜನವರಿ ಅಂತ್ಯದವರೆಗೂ ಬಿತ್ತನೆ ಕೈಗೊಳ್ಳಬಹುದು. ಮರಳು ಮಿಶ್ರಿತ ಗೋಡು ಮಣ್ಣು ಕಲ್ಲಂಗಡಿಗೆ ಅತ್ಯುತ್ತಮ. ಅರ್ಕಾಮಾಣಿಕ್, ಅರ್ಕಾ ಜ್ಯೋತಿ ಮತ್ತಿತರ ತಳಿಗಳು ನಮ್ಮ ಪ್ರದೇಶಕ್ಕೆ ಸೂಕ್ತವಾದ ಜುಬ್ಲಿ ತರಹದ ತಳಿಗಳಾಗಿವೆ. ಇವು 4-5 ಕೆಜಿ ತೂಗುತ್ತವೆ. ಐಸ್ ಬಾಕ್ಸ್ ತರಹದ ತಳಿಗಳು ಉದ್ದವಾಗಿದ್ದು ತೂಕ ಕಡಿಮೆ ಇರುತ್ತದೆ. ಇವನ್ನು ವರ್ಷದಾದ್ಯಂತ ಬೆಳೆಯಬಹುದಾಗಿದೆ. ಈ ತಳಿಗಳಲ್ಲಿ 2 ತರ ಇದೆ. ಒಂದು ದಪ್ಪವಾದ ತಳಿಗಳು, ಅಂದರೆ ಅವನ್ನ ಜುಬಿಲಿ ಟೈಪ್ಸ್ ಅಂತ ಕರೀತಾರೆ. ಈಗ ದಪ್ಪವಾಗಿದ್ದು ಅವನ್ನ ಸುಮಾರು 6-8 ಕೆಜಿ ಇರುವಂಥವನ್ನ ಜುಬಿಲಿ ಟೈಪ್ಸ್ ಅಂತ ಕರೀತಾರೆ. ಉದಾಹರಣೆಗೆ ಆರ್ಕಾಮಾಣಿಕ್, ಆರ್ಕಾ ಜ್ಯೋತಿ ಮತ್ತು ಇತರ ಕೆಲವು ಖಾಸಗಿ ತಳಿಗಳು, ಹಾಗೆ ಶುಗರ್ ಬೇಬಿ, ಅಸಾಹಿ ಎಮೆಟೊ, ಇವು ದಪ್ಪ ಜುಬಿಲಿ ಟೈಪ್ಸು. ಈಗ ಇತ್ತೀಚೆಗೆ ಐಸ್ ಬಾಕ್ಸ್ ಟೈಪ್ ಅನ್ನೋ ತಳಿಗಳನ್ನು ಬೆಳೀತಾ ಇದ್ದಾರೆ. ಐಸ್ ಬಾಕ್ಸ್ ಟೈಪ್ ಹೆಂಗಿರ್ತವೆ ಅಂದರೆ ಸಣ್ಣದಾಗಿದ್ದು ಅದರ ತೂಕ 1.5-2 ಕೆಜಿ ಅಷ್ಟೇ ಇರ್ತದೆ. ಕೊಳವೆಯಾಕಾರದಾಗಿರ್ತವೆ. ಅವು ಹೆಚ್ಚಿಗೆ ಖಾಸಗಿ ತಳಿಗಳು ಜಾಸ್ತಿ ಪ್ರಚಲಿತದಲ್ಲಿವೆ. ಈಗ ಆರ್ಕಾ ಮಾಣಿಕ್ ಅನ್ನೋ ತಳಿ ಅಥವಾ ಆರ್ಕಾ ಜ್ಯೋತಿ ತಳಿ 3-4 ರೋಗಗಳ ರೋಗಗಳಿಗೆ ನಿರೋಧಕ ಶಕ್ತಿ ಹೊಂದಿದೆ. ಎಕರೆಗೆ ಸುಮಾರು 3,500 ರಿಂದ 4,000 ಸಸಿಗಳು ಬೇಕಾಗುತ್ತವೆ. ಎಕರೆಗೆ ಸುಮಾರು 10 ಟನ್ ಕೊಟ್ಟಿಗೆ ಗೊಬ್ಬರ ಬೇಕು. ಅದರ ಜೊತೆಗೆ ಸೂಕ್ತ ಪ್ರಮಾಣದ ರಸಗೊಬ್ಬರ ನೀಡಬೇಕಾಗುತ್ತದೆ. ಬಿತ್ತನೆ ಅಥವಾ ನಾಟಿಗೆ ಮೊದಲು ಇಲ್ಲವೇ ಬಿತ್ತನೆ ಸಮಯದಲ್ಲಿ ಶಿಫಾರಿತ ಪ್ರಮಾಣದ ಗೊಬ್ಬರ ನೀಡಿ ಮಿಕ್ಕಿದ್ದನ್ನು ಮೇಲು ಗೊಬ್ಬರವಾಗಿ ನೀಡಬೇಕು. ಒಂದು ಎಕರೆಗೆ ಬೇಕಾದಂತಹ ಬೀಜಗಳು ಅಂದರೆ ಸಂಕರಣ ತಳಿ ಆದರೆ 200-250 ಗ್ರಾಂ ಎಕರೆಗೆ ಬೇಕಾಗುತ್ತೆ. ಇತರ ತಳಿಗಳಾದರೆ 400-450 ಗ್ರಾಂ ಎಕರೆಗೆ ಬಿತ್ತನೆ ಬೀಜ ಬೇಕಾಗುತ್ತೆ. ಸಸಿ ಮಡಿಗಳಿಂದ ಸಸಿಗಳು ತರೋದೇ ಆದರೆ 1 ಎಕರೆಗೆ ಸುಮಾರು 3,500-4,000 ಸಸಿಗಳು ಬೇಕಾಗುತ್ತೆ. 15 ದಿವಸದ ಸಸಿಗಳನ್ನ ನಾಟಿಗೆ ಉಪಯೋಗಿಸ್ಬೇಕು, ಅಂದರೆ 2 ಎಲೆ ಹಂತದಲ್ಲಿದ್ದಾಗ ಉಪಯೋಗಿಸ್ಬೋದು. ಈಗ ಹಿಡಿಕೆಗಳಲ್ಲಾದರೆ, ಈಗ ಪೋರ್ಟಬಲ್ ಟ್ರೇಸ್ ಅಥವಾ ಹಿಡಿಕೆಗಳಲ್ಲಾದರೆ ಅವು ಸಾಮಾನ್ಯವಾಗಿ 50 ಗುಣಿಗಳಿರುವಂತಹ ಹಿಡಿಕೆಗಳನ್ನ ಈಗ ಎಲ್ಲರೂ ಬಳಸ್ತಾರೆ. ಯಾಕೆಂದರೆ ಬೀಜ ದಪ್ಪ ಇರೋದ್ರಿಂದ 50 ಅಂಥವು 70-80 ಹಿಡಿಕೆಗಳು 1 ಎಕರೆಗೆ ಸಸಿ ಒದಗಿಸೋಕೆ ಬೇಕಾಗುತ್ತೆ. ಆಮೇಲೆ ಕೊಟ್ಟಿಗೆ ಗೊಬ್ಬರ, ಇದಕ್ಕೆ ಸುಮಾರು 1 ಎಕರೆಗೆ 10 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತೆ. ಈ 10 ಟನ್ ಅಂದರೆ ಒಂದು ಗುಣಿಗೆ ಸುಮಾರು 5-6 ಕೆಜಿ ಕಳೆ ಚೆನ್ನಾಗಿ ಕೊಳತಾ ಕೊಟ್ಟಿಗೆ ಗೊಬ್ಬರನ ಹಾಕಬೇಕಾಗತ್ತೆ. ಮತ್ತು ರಸಗೊಬ್ಬರಗಳಲ್ಲಿ ಎಕರೆಗೆ 40 ಕೆಜಿ ಸಾರಜನಕ, 35 ಕೆಜಿ ರಂಜಕ, 40 ಕೆಜಿ ಪೊಟ್ಯಾಶ್ ಒದಗಿಸುವಂತಹ ರಸಗೊಬ್ಬರಗಳು ಬೇಕಾಗುತ್ತೆ. ಈ ರಸಗೊಬ್ಬರಗಳನ್ನ ನಾವು ಸಾರಜನಕ ಮತ್ತು ಪೊಟ್ಯಾಶ್ನ ಸಮವಾಗಿ 2 ಭಾಗ ಮಾಡಿ ಹಾಕಬೇಕಾಗತ್ತೆ. ಅಂದರೆ ಬಿತ್ತನೆಗೆ ಅಥವಾ ಬಿತ್ತನೆ ಮೊದಲು ಅಥವಾ ನಾಟಿಗೆ ಮೊದಲು ನಾವು ಗೊಬ್ಬರ ಹಾಕಬೇಕಾದ್ರೆ 1 ಎಕರೆಗೆ 1.5 ಮೂಟೆ ಡಿ ಎ ಪಿ, ಅಂದರೆ 75 ಕೆಜಿ ಡಿ ಎ ಪಿ, ಯೂರಿಯಾ 15 ಕೆಜಿ, ಪೊಟ್ಯಾಶು 30 ಕೆಜಿ. ಇದು ಬಿತ್ತನೆ ಟೈಮ್ನಲ್ಲಿ ಅಥವಾ ಬಿತ್ತನೆ ಮೊದಲಿಗೆ ಹಾಕಬೇಕು. 1 ತಿಂಗಳ ನಂತರ ಮೇಲ್ಗೊಬ್ಬರವಾಗಿ ಇನ್ನು ಉಳಿದರದ ಸಾರಜನಕ ಒದಗಿಸೋಕ್ಕೆ ಯೂರಿಯಾ 50 ಕೆಜಿ, ಪೊಟ್ಯಾಶ್ 30 ಕೆಜಿ ಒದಗಿಸಿ ನಾವು ಬುಡಕ್ಕೆ ಮಣ್ಣು ಏರಾಕಬೇಕು. ರಸಾವರಿ ಪದ್ಧತಿ ಅಳವಡಿಸಿಕೊಳ್ಳ ಬಯಸುವ ರೈತರು 3 ಅಡಿ ಅಂತರದ ಎತ್ತರದ ಬೆಡ್ಗಳನ್ನು ತಯಾರಿಸಬೇಕು. ನಾಟಿಗೆ ಮೊದಲು ಶಿಫಾರಿತ ಪ್ರಮಾಣದ ಪೌಷ್ಟಿಕಾಂಶಗಳನ್ನು ನೀಡಿ 15 ದಿನಗಳ ನಂತರ ರಸಾವರಿ ಆರಂಭಿಸಬೇಕು. ನಂತರ 30ನೇ ದಿನದಿಂದ ಸತತವಾಗಿ 3 ದಿನ, 51ನೇ ದಿನದಿಂದ ಸತತವಾಗಿ 3 ದಿನ ನಂತರ ಶಿಫಾರಿತ ಪ್ರಮಾಣದ ಪೌಷ್ಟಿಕಾಂಶಗಳನ್ನು ನೀಡಬೇಕಾಗುತ್ತದೆ.
ಈ ರಸಾವರಿ ಪದ್ಧತಿಯಲ್ಲಿ ಮಾಡಬೇಕಾದ್ರೆ ಬೆಡ್ಗಳನ್ನು ಮಾಡಬೇಕಾಗುತ್ತೆ. ಈ ಬೆಡ್ಗಳನ್ನು ಮಾಡಬೇಕಾದ್ರೆ ನಾವು ಸುಮಾರು 3 ಅಡಿ ಅಂತರದ ಬೆಡ್ಗಳನ್ನು ಮಾಡಿ, ಎತ್ತರ ಏರಿಸಿದ ಬೆಡ್ಗಳನ್ನು ಮಾಡಿ, ಆ ಬೆಡ್ಡಿಂದ ಬೆಡ್ಗೆ 1.1 ಮೀಟರ್ ಅಂದರೆ 110 ಸೆಂಟಿಮೀಟರ್ ಗ್ಯಾಪ್ ಕೊಟ್ಟು ಇನ್ನೊಂದು ಬೆಡ್ಡು ಮಾಡಬೇಕು. ಈ ಬೆಡ್ಗಳಿಗೆ ನಾನು 20% ಗೊಬ್ಬರ ಸಾರಜನಕ ರಂಜಕ ಪೊಟ್ಯಾಷ್ ಅಂದರೆ 20% ಒದಗಿಸ್ಬೇಕಾದ್ರೆ ಒದಗಿಸೋದು ಅಂದರೆ 8 ಕೆಜಿ ಸಾರಜನಕ, 6 ಕೆಜಿ ರಂಜಕ, 8 ಕೆಜಿ ಪೊಟ್ಯಾಷ್ ಬರುತ್ತದೆ ಒಂದು ಎಕರೆಗೆ. ಆ 8 ಕೆಜಿ ಸಾರಜನಕ, 6 ಕೆಜಿ ರಂಜಕ, ಪೊಟ್ಯಾಷ್ 8 ಕೆಜಿ ಪೊಟ್ಯಾಷ್ ಒದಗಿಸ್ಬೇಕಾದ್ರೆ ಅಮೋನಿಯಂ ಸಲ್ಫೇಟ್ 38 ಕೆಜಿ ಮತ್ತು 50 ಕೆಜಿ ಸಿಂಗಲ್ ಸೂಪರ್ ಫಾಸ್ಫೇಟ್, ಒಂದು 20 ಕೆಜಿಯಷ್ಟು ಪೊಟ್ಯಾಷ್ನ ನಾವು ಮೊದಲನೇ ಭೂಮಿಗೆ ನಾಟಿ ಮಾಡೋಕ್ಕೆ ಮುಂಚಿತವಾಗಿ ಭೂಮಿಗೆ ಬೆಡ್ಗಳಿಗೆ ಸೇರಿಸ್ಬೇಕು. ಇದು 15ನೇ ದಿವಸದಿಂದ ನಾವು ರಸಾವರಿ ಶುರು ಮಾಡಬೇಕಾಗತ್ತೆ. 15ರಿಂದ 30 ದಿವಸದವರೆಗೂ ರಸಾವರಿ ಕೊಡಬೇಕಾದ್ರೆ ನೀರಿನ ಜೊತೆ 15ನೇ ದಿವಸ ಶುರು ಮಾಡಿದ್ರೆ ಇನ್ನು 16 ಇಲ್ಲ 17 ಇಲ್ಲ 18 ತಾರೀಕು ಕೊಡ್ತೀವಿ. 3 ದಿವಸಕ್ಕೊಮ್ಮೆ ನಾವು ರಸಾವರಿ ಕೊಡ್ತೀವಿ. 15ರಿಂದ 30 ದಿವಸದ ವರೆಗೂ ನಾವು 1 ಎಕರೆಗೆ ನೀರಿನಲ್ಲಿ ಕರಗುವಂತಹ 19-19 ಏನಿದೆ ವಾಟರ್ ಸಾಲ್ಯುಬಲ್ ಗ್ಲಾಸ್ ಹೌಸ್ ಗ್ರೇಡ್ ಫರ್ಟಿಲೈಸರ್ 19-19 ಎಕರೆಗೆ 2 ಕೆಜಿ ಬಿಡಬೇಕು ಒಂದು 15ನೇ ದಿವಸ. ಆಮೇಲೆ 16, 17 ಇಲ್ಲ 18ನೇ ದಿವಸ ಬಿಡಬೇಕು. ಹಾಗೆ 15ರಿಂದ 30ರವರೆಗೂ ಒಂದು ಒಟ್ಟು 3 ದಿವಸಕ್ಕೊಮ್ಮೆ 6 ಸತೆ ಬರ್ತದೆ. 15ರಿಂದ 30 ದಿವಸದೊಳಗೆ ಈ 30 ದಿವಸವರೆಗೂ ನಾವು 19-19 ಎಕರೆಗೆ 2 ಕೆಜಿ ಬಿಡಬೇಕು ಒಂದೊಂದು ಸರ್ತಿಗೆ. ಆಮೇಲೆ 35ನೇ ದಿವಸದಿಂದ 1 ಕೆಜಿ ಜಾಸ್ತಿ ಮಾಡಬೇಕು. 2 ಕೆಜಿಯಿಂದ 3 ಕೆಜಿಗೆ ಗೊಬ್ಬರ ಜಾಸ್ತಿ ಮಾಡಬೇಕು. 35ರಿಂದ 51ರವರೆಗೂ ಪ್ರತಿ ನೀರಾವರಿಗೆ ರಸಾವರಿಗೆ ಅಂದರೆ 33ನೇ ದಿವಸ 3 ಕೆಜಿ ಬಿಟ್ಟರೆ 34 ಇಲ್ಲ 35 ಇಲ್ಲ 34ನೇ ತಾರೀಕು ತಿರ್ಗಿ 3 ಕೆಜಿ. ಹಾಗೆ 51 ದಿವಸವರೆಗೂ ಒಟ್ಟು 7 ಸತಿ ರಸಾವರಿ ಬರುತ್ತದೆ. 3 ಕೆಜಿನ ಇನ್ನೊಂದು ಸತಿ ಹೇಳ್ತೀನಿ. 3 ಕೆಜಿ 19-19, 1 ಕೆಜಿ ಪೊಟ್ಯಾಷಿಯಂ ನೈಟ್ರೇಟು, 1 ಕೆಜಿ ಕ್ಯಾಲ್ಶಿಯಂ ನೈಟ್ರೇಟು. 3 ದಿವಸಕ್ಕೊಮ್ಮೆ 33ನೇ ದಿವಸದಿಂದ 51ನೇ ದಿನದವರೆಗೂ ಕೊಡಬೇಕು. ಆಮೇಲೆ 54ನೇ ದಿವಸ 51 ಕೊಟ್ಟಿದ್ದೀವಿ, 2 ದಿವಸ ಗ್ಯಾಪ್ ಕೊಡ್ತೀವಿ, 52 ಇಲ್ಲ 53 ಇಲ್ಲ 54 ಕೊಡ್ತೀವಿ. 54ರಿಂದ 90 ದಿವಸದವರೆಗೂ 3ರಿಂದ 4 ಕೆಜಿ 19-19 ಕೊಡಬೇಕು. 19-19 4 ಕೆಜಿ ಎಕರೆಗೆ, ಮತ್ತು 1 ಕೆಜಿ ಪೊಟ್ಯಾಷಿಯಂ ನೈಟ್ರೇಟು, 1 ಕೆಜಿ ಕ್ಯಾಲ್ಶಿಯಂ ನೈಟ್ರೇಟು ಒದಗಿಸ್ಬೇಕು. ಸಾಮಾನ್ಯವಾಗಿ ಕ್ಯಾಲ್ಶಿಯಂ ನೈಟ್ರೇಟು ನಾವು 30ನೇ ದಿವಸದಿಂದ ಕೊಡಬೇಕಾದ್ರೆ ಸಾಮಾನ್ಯವಾಗಿ ಅದನ್ನು ಕ್ಯಾಲ್ಶಿಯಂ ನೈಟ್ರೇಟು ಬೇರೆ ಕೊಟ್ಟರೆ ತುಂಬ ಒಳ್ಳೆಯದು. ಇದ್ರ ಜೊತೆ ಮಿಶ್ರಣ ಮಾಡ್ದಲೇ ಕ್ಯಾಲ್ಶಿಯಂ ನೈಟ್ರೇಟ್ ನಾವೇನು 1 ಕೆಜಿ ಹೇಳಿದ್ದೀನಿ ಪ್ರತಿ ಇದಕ್ಕೂ, ಅದನ್ನು ಇನ್ನೊಂದು ದಿವಸ ಇವು ಕೊಡೋದು 3ನೇ ದಿವಸಕ್ಕೆ ಸಪ್ರೇಟಾಗಿ ಕೊಟ್ಟರೆ ಭಾಳ ಒಳ್ಳೆಯದು. ಸೊ ಹೀಗೆ ಮಾಡೋದ್ರಿಂದ 1 ಎಕರೆಗೆ ನಮಗೆ 85 ಕೆಜಿಯಷ್ಟು 19-19 ಬೇಕಾಗುತ್ತೆ 1 ಎಕರೆಗೆ ಒಟ್ಟು. ಒಟ್ಟು ಯಾವಾಗಿಂದ 15ನೇ ದಿವಸದಿಂದ 90ನೇ ದಿವಸದವರೆಗೂ ಗೊಬ್ಬರ ಕೊಡಬೇಕಾದ್ರೆ 19-19 85 ಕೆಜಿ ಬೇಕಾಗತ್ತೆ. ಪೊಟ್ಯಾಷಿಯಂ ನೈಟ್ರೇಟ್ 20 ಕೆಜಿ ಬೇಕಾಗತ್ತೆ, ಮತ್ತು ಅದೇ ಕ್ಯಾಲ್ಶಿಯಂ ನೈಟ್ರೇಟ್ 20 ಕೆಜಿ ಬೇಕಾಗತ್ತೆ ಎಕರೆಗೆ. ಕಳೆ ತೆಗಿತಾ ಇರಬೇಕು. ಕಳೆ ತೆಗೆದು ಸ್ವಲ್ಪ ಕಡಿಮೆ ಅಂತರದಲ್ಲಿ ಮೇಲೇ ಅಂತರ ಬೇಸಾಯ ಮಾಡಬೇಕು. ಮತ್ತು 1 ತಿಂಗಳಾದ ನಂತರ ಉಳಿದರ್ಧ ಸಾರ್ವಜನಿಕ ರಂಜಕ ಅಂದ್ರೆ ನಾನು ಹಾಗೆ ಹೇಳ್ದಂಗೆ 50 ಕೆಜಿ ಸಾರ್ವಜನಿಕ, 30 ಕೆಜಿ ಪೊಟ್ಯಾಷ್ನ 1 ಎಕರೆಗೆ ನಾವು ಬುಡಕ್ಕೆ ಕೊಟ್ಟು ಮಣ್ಣು ಏರಾಕಬೇಕಾಗತ್ತೆ. ಎಲ್ಲ ಬಳ್ಳಿಗಳನ್ನು ಇಟ್ಟುಕೊಳ್ಳುವ ಬದಲಾಗಿ ಪ್ರಮುಖವಾದ 2ರಿಂದ 3 ಬಳ್ಳಿಗಳನ್ನು ಇಟ್ಟುಕೊಂಡು ಉಳಿದವನ್ನು ಕಿತ್ತು ಹಾಕಬೇಕು. 11ನೇ ಗೆನ್ನೆಗೆ ಮೊದಲೇ ಹೆಣ್ಣು ಹೂ ಬಂದರೆ ಅದನ್ನು ಚಿವುಟಿ ತೆಗೆಯುವುದು ಉತ್ತಮ. ಅತಿ ಹೆಚ್ಚು ಅಂದರೆ 6ರಿಂದ 7 ಕಾಯಿಗಳನ್ನು 1 ಬಳ್ಳಿಗೆ ಇಟ್ಟುಕೊಳ್ಳಬಹುದು. ಮತ್ತು ಈಗ ಬಳ್ಳಿಗಳು ಬಂದ ಬಳ್ಳಿಗಳನ್ನೆಲ್ಲ ಬಿಡೋ ಅವಶ್ಯಕತೆ ಇಲ್ಲ. ಒಂದು ಮುಖ್ಯವಾದ ಬಳ್ಳಿನಲ್ಲಿ ಒಟ್ಟು ಮುಖ್ಯವಾದ 2 ಅಥವಾ 3 ಬಳ್ಳಿಗಳು ಇಟ್ಕೋಬೋದು. ಒಂದೊಂದು ಬಳ್ಳಿಗೆ 3 2ನೇ ದರ್ಜೆ ಬಳ್ಳಿಗಳನ್ನ ಇಟ್ಕೊಂಡು ಉಳಿದ ಬಳ್ಳಿಗಳನ್ನ ತೆಗಿಬೇಕು. ಸೊ ಹಾಗೆ ಒಟ್ಟು 7 ಅಥವಾ 8 ಸಣ್ಣ ಬಳ್ಳಿಗಳು ಒಟ್ಟು ಬಳ್ಳಿಗಳು ಇರ್ತವೆ. ಮತ್ತು ಇನ್ನೊಂದು ಏನು ಅಂದರೆ, ಈ 11ನೇ ಗಿಣ್ಣುಗಿಂತ ಮೊದಲೇ ಏನಾದರೂ ಹೆಣ್ಣು ಹುಟ್ಟಿದ್ದೆ ಆದರೆ ಅಂದರೆ ಬಂದಿದ್ದೆ ಆದರೆ ಅದನ್ನು ಚಿವುಟಿ ತೆಗಿಬೇಕು. 11-12ನೇ ಗಿಣ್ಣು ಆದಮೇಲೆ ಹೆಣ್ಣು ಬಂದರೆ ಒಳ್ಳೆಯದು, ಯಾಕೆಂದರೆ ಗಿಡಕ್ಕೆ ಆಯುಷ್ಷು ಇದಾಗುತ್ತೆ. ಮತ್ತು ಆಮೇಲೆ 25ನೇ ಗಿಣ್ಣಿಂದ ಆಚೆಗೆ ಕಾಯಿ ಬಂದರೆ ಅಥವಾ ಹೆಣ್ಣು ಉತ್ಪಾದನೆ ಆದರೆ ಅದನ್ನು ತೆಗಿಬೇಕು. ಯಾಕೆಂದರೆ ಈ ಮಧ್ಯದಿಲ್ಲ, 11ನೇ ಗಿಣ್ಣಿಂದ 25ನೇ ಗಿಣ್ಣುವರೆಗೆ ಮಾತ್ರ ಕಾಯಿಗಳಿರಬೇಕು. ಹಾಗೆ ಕಾಯಿಗಳ ಸಂಖ್ಯೆನೂ ಕೂಡ ನಾವು ಒಂದು ಬಳ್ಳಿಗೆ 2 ಅಥವಾ 3 ಕಾಯಿ ಒಟ್ಟು ಒಂದು ಗಿಡದಲ್ಲಿ 5-6 ಕಾಯಿ 7 ಕಾಯಿ ಅದಕ್ಕಿಂತ ಮೇಲೆ ಹೋಗಬಾರ್ದು. ದಪ್ಪ ಕಾಯಿ ಆದರೆ 5-6 ಕಾಯಿ, ಸಣ್ಣ ಕಾಯಿ ಆದರೆ 6-7 ಕಾಯಿ ಅಷ್ಟೇ.
ಬೇಸಿಗೆಯಲ್ಲಿ ಕೇವಲ ಗಂಡು ಹೂಗಳು ಮಾತ್ರ ಬರುವ ಸಂಭವವಿರುತ್ತದೆ. ಹೀಗಾದಲ್ಲಿ ಶಿಫಾರಿತ ಸಸ್ಯ ಪ್ರಚೋದಕ ಮತ್ತು ಬೋರಾನ್ ಹಾಗೂ ಕ್ಯಾಲ್ಶಿಯಂ ಮಾಲಿಬ್ಡಿನಮ್ ಬೆರೆಸಿ ಸಿಂಪರಣೆ ಮಾಡಿ ಹೆಣ್ಣು ಹೂಗಳು ಬರುವಂತೆ ಮಾಡಬಹುದು. ಐಎಎಚ್ಆರ್ ಅವರು ಅಭಿವೃದ್ಧಿಪಡಿಸಿರುವ ಲಘು ಪೋಷಕಾಂಶಗಳುಳ್ಳ ತರಕಾರಿ ಸ್ಪೆಷಲ್ ಸಿಂಪರಣೆ ಲಾಭದಾಯಕವೆನಿಸಿದೆ. ಈ ಬೇಸಿಗೆನಲ್ಲಿ ಹೆಣ್ಣು ಹೂವು ಉತ್ಪಾದನೆ ಆಗೋದಿಲ್ಲ, ಸ್ವಲ್ಪ ಸಮಸ್ಯೆ ಇರ್ತದೆ. ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಅದು ಬರೀ ಗಂಡು ಹೂವನೇ ಉತ್ಪಾದನೆ ಆಗುತ್ತೆ. ಅಂಥ ಸಮಸ್ಯೆ ಏನಾದರೂ ಬಂದಿದ್ದೇ ಆದರೆ ಒಂದು ಸಸ್ಯಚೋದಕನ ಸಿಂಪರಣೆ ಮಾಡಬೇಕು. ಟ್ರೈ ಐಡೋಬೆಂಜಿಕ್ ಆ್ಯಸಿಡ್ ಒಂದು ಸಸ್ಯಚೋದಕ, 50 PPM ಅಂದರೆ 1 ಲೀಟ್ರ್ ನೀರಿಗೆ 50 PPM 50 mg ಕರಗಿಸಿರಬೇಕು. ಅದ್ರ ಜೊತೆಗೆ ಬೋರಾನ್ 3-4 PPM ಅಂದರೆ ಒಂದು ಅದ್ರ ಜೊತೆಗೆ 3-4 mg ಬೋರಾನು, 3-4 mg ಮಾಲಿಬ್ಡಿನಮ್ಮು ಮತ್ತು 20 mg ಕ್ಯಾಲ್ಶಿಯಂ, ಈ ಮೂರು ಮಿಶ್ರಣ ಸಿಂಪರಣೆ ಮಾಡೋದ್ರಿಂದ ಹೆಣ್ಣು ಹೂವನ್ನು ನಾವು ಬೇಗ ಬರೋಂಗೆ ಮಾಡಬಹುದು. ಅಂದರೆ ಬೇಸಿಗೆನಲ್ಲಿ ಉತ್ಪಾದನೆ ಆಗದೇ ಹೋದರೆ, ಕಾಯಿ ಸೆಟ್ ಆಗದಲೇ ಇದ್ದರೆ. ಮತ್ತು ಇನ್ನೊಂದು ಅಂದರೆ ಈ ಲಘು ಪೋಷಕಾಂಶಗಳನ್ನು ಸಿಂಪರಣೆ ಮಾಡೋದು ಭಾಳ ಪರಿಣಾಮಕಾರಿಯಾಗಿರ್ತದೆ. ಅದಕ್ಕೆ ತರಕಾರಿ ಸ್ಪೆಷಲ್ ಅನ್ನೋ ಲಘು ಪೋಷಕಾಂಶಗಳನ್ನ 1 ಲೀಟ್ರ್ ನೀರಿಗೆ 5 gram ಮಿಶ್ರಣ ಮಾಡಿ ಕೊಟ್ಟಿದ್ದೆ ಆದರೆ ಹಲವಾರು 6-7 ಥರದ ಲಘು ಪೋಷಕಾಂಶ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಐರನ್, ಮ್ಯಾಂಗನೀಸ್, ಬೋರಾನ್, ಕಾಪರ್, ಜಿಂಕ್ ಇಂಥ ಲಘು ಪೋಷಕಾಂಶಗಳು ಒದಗಿಸ್ದಂಗೆ ಆಗುತ್ತೆ. ಕಲ್ಲಂಗಡಿಯಲ್ಲಿ ಬೂದಿ ರೋಗ, ಚಿಬ್ಬು ರೋಗ, ಬೂಜು ರೋಗ, ಸುಳಿಕೊಳೆ ರೋಗ ಮುಂತಾದವು ಪ್ರಮುಖವೆನಿಸಿವೆ. ಸೂಕ್ತ ಔಷಧಿ ಸಿಂಪರಣೆಯಿಂದ ಇವುಗಳ ನಿಯಂತ್ರಣ ಸಾಧ್ಯ. ಫಿಜೇರಿಯಂ ಬಾಲ್ಡ್ ರೋಗ ಕಂಡುಬಂದ ತಕ್ಷಣ ಆ ಗಿಡವನ್ನು ನಾಶ ಮಾಡುವುದು ಸೂಕ್ತ. ಬಿತ್ತನೆಗೆ ಮೊದಲು ಬೀಜೋಪಚಾರ ಮಾಡುವ ಮೂಲಕ ಕೂಡ ಇದರ ನಿಯಂತ್ರಣ ಸಾಧ್ಯ. ಈ ಬೂಜು ರೋಗದಲ್ಲಿ ಹತೋಟಿಗೆ ಪ್ರತಿ ಲೀಟ್ರ್ ನೀರಿಗೆ 2 gram ರಿಡೋಮಿಲ್ ಮತ್ತು 2 gram ಮ್ಯಾಂಕೋಜೆಬ್ ಮಿಶ್ರಣ ಮಾಡಿ ಸಿಂಪರಣೆ ಮಾಡಿದ್ದೇ ಆದರೆ ಬೂಜು ರೋಗಕ್ಕೆ ಹಾಗೆ ಅದಿಲ್ಲ ಅಥವಾ ಅದಲ್ಲ ಅಂದರೆ ರಿಡೋಮಿಲ್ಲು ಮೆಟಲಾಕ್ಸಿಲ್ 2 gram ಮ್ಯಾಂಕೋಜೆಬ್ 2 gram ಅದಿಲ್ಲ ಅಂದರೆ 2 gram ಸೈಮಾಕ್ಸಿಲ್ ಪ್ಲಸ್ 2 gram ಮ್ಯಾಂಕೋಜೆಬ್ ಇದಾದರೂ ಮಾಡ್ಬೋದು. ಈ ಕಾಂಬಿನೇಷನ್ ಆದರೂ ಮಾಡ್ಬೋದು. ಇದು ಮಾಡೋದ್ರಿಂದ ಬೂಜು ರೋಗ ನಿಯಂತ್ರಣೆ ಮಾಡ್ಬೋದು. ಮತ್ತು ಬೂದಿ ರೋಗ ನಿವಾರಣೆಗೆ ಹೆಕ್ಸಾಕೋನಜಾಲ್ 1 ml ಮಿಶ್ರಣ ಮಾಡಿ ಸಿಂಪಡಿಸಿದ್ದೆ ಆಗಿದರೆ ಬೂದಿ ರೋಗನ ನಿವಾರಣೆ ಮಾಡ್ಕೋಬೋದು. ಹಾಗೆ ಆ್ಯಂಥ್ರಾಕ್ನೋಸ್ ಅನ್ನೋದನ್ನು ಒಂದು ರೋಗ ಬರ್ತದೆ. ಇದಕ್ಕೆ ಟ್ರೈಸೈಕ್ಲೋಝಾಲ್ 0.6 gram 1 ಲೀಟ್ರ್ ನೀರಿನಲ್ಲಿ ಮಿಶ್ರಣ ಮಾಡಿ ಟ್ರೈಸೈಕ್ಲೋಝಾಲ್ 0.6 gram ಅಂದರೆ 0.6 gram 1 ಲೀಟ್ರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪರಣೆ ಮಾಡ್ಬೋದು. ಅಥವಾ ಕಾರ್ಬನ್ಡೈಸಿಮ್ 1 gram ಪ್ರತಿ ಲೀಟ್ರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪರಣೆ ಮಾಡಿದ್ದೇ ಆದರೆ ಆ್ಯಂಥ್ರಾಕ್ನೋಸ್ನ ನಾವು ನಿವಾರಣೆ ಮಾಡ್ಬೋದು. ಆಮೇಲೆ ಮುಖ್ಯವಾಗಿ ಹೆಚ್ಚಿಗೆ ಬಾಧಿಸೋದು ಅಂದರೆ ಫಿಜೇರಿಯಂ ಬಾಡ್ ರೋಗ. ಇದನ್ನು ಕಂಡ ತಕ್ಷಣ ನಾವು ಗಿಡ ಕಿತ್ತು ನಾಶ ಮಾಡಬೇಕು. ಮತ್ತು ಬೀಜೋಪಚಾರ ಮಾಡಬೇಕು. ಥೈರಾಮ್ ಭೂಮಿಗೆ ಸೇರಿಸ್ಬೇಕು, ಅಂದರೆ ಪ್ರತಿ ಲೀಟ್ರ್ ನೀರಿಗೆ 3 gram ಥೈರಾಮ್ ಮಿಶ್ರಣ ಮಾಡಿ ಭೂಮಿಗೆ ತೋಯಿಸಬೇಕು. ಹಾಗೆ ಬೀಜೋಪಚಾರ ಅಂದರೆ ಬೆನೆಟಾನ್ 2 gram ಪ್ರತಿ KG ಬೀಜಕ್ಕೆ ಮಿಶ್ರಣ ಮಾಡಿ ಬೀಜೋಪಚಾರ ಮಾಡಿ ಮಿಶ್ರಣ ಮಾಡೋದ್ರಿಂದ ಈ ಫಿಜೇರಿಯಂ ರೋಗನ ನಿವಾರಣೆ ಮಾಡಬಹುದು. ನುಸಿ, ಥ್ರಿಪ್ಸ್, ಹಣ್ಣು ಕೊರೆಯುವ ಕೀಟ, ಕುಂಬಳ ದುಂಬಿ ಮುಂತಾದವು ಕಲ್ಲಂಗಡಿಯನ್ನು ಬಾಧಿಸುವ ಮುಖ್ಯ ಕೀಟಗಳಾಗಿವೆ. ಸೂಕ್ತ ಅಂತರ್ವ್ಯಾಪಿ ಕೀಟನಾಶಕ ಬಳಸಿ ನುಸಿ ಮತ್ತು ಥ್ರಿಪ್ಸ್ ನಿಯಂತ್ರಣ ಮಾಡಬಹುದು. ಎಲೆ ಸುರಂಗ ಕೀಟ ನಿಯಂತ್ರಣಕ್ಕೆ ಬೇವಿನ ಕಷಾಯ ಸಿಂಪರಣೆ ಸೂಕ್ತ. ಮೊದಲು ನಾವು ಥ್ರಿಪ್ಸ್ ಮತ್ತು ನುಸಿ ನಿವಾರಣೆಗೆ ಅಂತರ್ವ್ಯಾಪಿ ಕೀಟನಾಶಕಗಳನ್ನ ಮಿಶ್ರಣ ಮಾಡಿ ಸಿಂಪರಣೆ ಮಾಡಿ. ಯಾವ್ಯಾವ ಅಂತರ್ವ್ಯಾಪಿ ಕೀಟನಾಶಕಗಳಂದರೆ ಅಂತರ್ವಾಪಿ ಕೀಟನಾಶಕದ ಇಮಿಡಾಕ್ಲೋರ್ಪ್ರಿಡ್ 1 ಲೀಟ್ರ್ ನೀರಿಗೆ 0.5 ml ಪ್ರಮಾಣದಲ್ಲಿ, ಫೆಂಜಾಕ್ವಿನ್ ಅದ್ರ ಜೊತೆಗೆ ಫೆಂಜಾಕ್ವಿನ್ ಅಂದರೆ ಇದು ನುಶಿನಾಶಕ 1.7 ml ಮಿಶ್ರಣ ಮಾಡಿ ಸಿಂಪರಣೆ ಮಾಡ್ಬೋದು. ಇಮಿಡಾಕ್ಲೋರ್ಪ್ರಿಡ್ ಆರ್ ಅಥವಾ ಅಸಿಫೇಟ್, ಇಮಿಡಾಕ್ಲೋರ್ಪ್ರಿಡ್ ಆದರೆ 0.5 ml ಅಥವಾ ಅಸಿಫೇಟ್ ಆದರೆ 1.5 gram 1 ಲೀಟ್ರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡಬೇಕು. ಮತ್ತು ಎಲೆ ಸುರಂಗ ಹುಳ ನಿಯಂತ್ರಣ ಮಾಡಬೇಕಾದ್ರೆ ನಾವು ಬಿತ್ತನೆ ಅಥವಾ ನಾಟಿ ಮಾಡಿದ 10 ದಿನಗಳಿಂದ ಹಿಡಿದು 5% ಈ ಬೇವಿನ ಪುಡಿ, ಬೇವಿನ ಕಷಾಯವನ್ನು ಪ್ರಿಪೇರ್ ಮಾಡಿ ಸಿಂಪರಣೆ ಮಾಡೋದ್ರಿಂದ ಈ ಎಲೆ ಸುರಂಗ ಹುಳುಗಳನ್ನ ನಿಯಂತ್ರಣ ಮಾಡಬಹುದು.
ಜಂತು ಹುಳ ನಿವಾರಣೆಗೆ ನಾವು ಈಗ ಬೇವಿನ ಹಿಂಡಿ ಪ್ರತಿ ಎಕರೆಗೆ 100 ಕಿಲೋಗ್ರಾಂ ಬೇವಿನ ಹಿಂಡಿ ಮಿಶ್ರಣ ಮಾಡಬೇಕು ಹಾಗೆ ಅಥವಾ 5 ರಿಂದ 10 ಗ್ರಾಂ ನಷ್ಟು ಕಾರ್ಬೋಫುರಾನ್ ಹರಳನ್ನು ಕೂಡ ಮಿಶ್ರಣ ಮಾಡಿ ನಾವು ಈ ಜಂತು ಹುಳನ ನಿವಾರಣೆ ಮಾಡ್ಕೋಬಹುದು ಮತ್ತೆ ಹಾಗೆ 1 ಎಕರೆಗೆ 1 ಕಿಲೋಗ್ರಾಂ ನಷ್ಟು ಟ್ರೈಕೋಡರ್ಮ ಜೈವಿಕ ರೋಗನಾಶಕವನ್ನು 10 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಪ್ರತಿ ಗುಣಿಗೆ ಸ್ವಲ್ಪ ಸ್ವಲ್ಪ ಹಾಕಿದ್ದೆ ಆದರೆ ಭೂಮಿಯಿಂದ ಪ್ರಸಾರ ಆಗುವಂತಹ ರೋಗಗಳು ನಿಯಂತ್ರಣ ಆಗುತ್ತವೆ ಸಾಮಾನ್ಯವಾಗಿ ಕಲ್ಲಂಗಡಿ ಹೂವಾದಾಗಿನಿಂದ 40 ರಿಂದ 45 ದಿನಗಳಲ್ಲಿ ಕಟಾವಿಗೆ ಸಿದ್ಧವಾಗುತ್ತದೆ ಸಾಮಾನ್ಯ ತಳಿಗಳಲ್ಲಿ ಎಕರೆಗೆ 12 ರಿಂದ 15 ಟನ್ ಮತ್ತು ಸಂಕರಣ ತಳಿಗಳಿಂದ 30 ಟನ್ ಇಳುವರಿ ಪಡೆಯಬಹುದು ಈಗ ಸಾಮಾನ್ಯವಾಗಿ ಕೆಲವು ತಳಿಗಳು ಈಗ ಆರ್ಕಾ ಜ್ಯೋತಿ ಆರ್ಕಾ ಮಾಣಿಕ್ ಇವೆಲ್ಲನ್ನು ಕೂಡ 110 ದಿನ 100 ರಿಂದ 110 ದಿನದಲ್ಲಿ ಕಟಾವು ಬರ್ತವೆ ಅದೇ ಶುಗರ್ ಬೇಬಿ ಅಸಹ್ಯ ಮಟ ಇವು ಕಡಿಮೆ ಅಂತರದವು 85 ರಿಂದ 90 ದಿನದಲ್ಲಿ ಕಟಾವು ಬರ್ತವೆ ಕಲ್ಲಂಗಡಿ ಕಟಾವು ಬರಬೇಕಾದ್ರೆ ಹಣ್ಣು ಹೂವು ಆಗಿಂದ ಅಥವಾ ಕಾಯಿ ಕಚ್ಚಿದಾಗಿಂದ 40 ರಿಂದ 45 ದಿನದಲ್ಲಿ ಕಟಾವಿಗೆ ಸಿದ್ಧ ಆಗುತ್ತೆ ಹೂವು ಆದಾಗಿಂದ ಹಣ್ಣು ಬಲ್ತಿರಬೇಕಾದ್ರೆ ಬಲ್ತಿರೋ ಹಣ್ಣನ್ನು ನಾವು ಕಂಡುಹಿಡಬೇಕಾದ್ರೆ ಅವನ್ನ ಬಡಿದಿದ್ದೆ ಆದರೆ ನಾವು ತಮಗೆ ಗೊತ್ತಿದೆ ಅನುಭವದಿಂದ ಮೇಲೆ ರೈತರು ಅಥವಾ ಇದನ್ನು ಕಟಾವು ಮಾಡಬೇಕಾಗತ್ತೆ ಒಂದು ಅಂದರೆ ಅದರ ಹಣ್ಣಿನ ಪಕ್ಕದಲ್ಲಿರುವಂಥ ಲತಾ ತಂತು ಟೆಂಡ್ರಿಲ್ಲು ಒಣಗಿರ್ತದೆ ಮತ್ತು ಬಡಿದಾಗ ಹಣ್ಣು ಗಟ್ಟಿ ಶಬ್ದ ಬರ್ತದೆ ಟೊಳ್ಳು ಶಬ್ದ ಡಬ್ ಡಬ್ ಅನ್ನೋ ಶಬ್ದ ಬರ್ತದೆ ಮತ್ತು ಕಾಯಿ ಸ್ವಲ್ಪ ತಿಳಿ ಹಳದಿ ಬಣ್ಣಕ್ಕೆ ತಿರುಗಿರ್ತದೆ ಇವು ಮುಖ್ಯವಾದಂತಹ ಸೂಚನೆಗಳು ಹಣ್ಣು ಕಟಾವು ಮಾಡಲಿಕ್ಕೆ ಸುಮಾರು ಎಕರೆಗೆ ಸಾಮಾನ್ಯ ತಳಿಯಾದರೆ 12-15 ಟನ್ ಬರ್ತವೆ ಹಾಗೆ ಸಂಕರಣ ತಳಿ ಹೈಬ್ರಿಡ್ಸ್ಗಳಾದರೆ ಎಕರೆಗೆ 30 ಟನ್ ಇಳುವರಿ ಪಡೆಯಬಹುದು ರೈತ ಬಾಂಧವರು ರೋಗ ನಿರೋಧಕ ಶಕ್ತಿ ಹೊಂದಿದ ತಳಿಗಳನ್ನು ಆಯ್ದುಕೊಂಡು ಸೂಕ್ತ ರೀತಿ ಸಸ್ಯ ಸಂರಕ್ಷಣೆ ಮಾಡಿ ತಜ್ಞರ ಸಲಹೆ ಮೇರೆಗೆ ಕೃಷಿ ಕೈಗೊಂಡರೆ ಉತ್ತಮ ಇಳುವರಿ ಪಡೆಯಬಹುದಾಗಿದೆ